ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಇದೀಗ ಎದುರಾಗಿದೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿರುವಂತದ್ದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿಯನ್ನ ನೀಡಿದ್ದಾರೆ. ಮೂಡ ಸೈಟ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಜೊತೆಗೆ ಅಬ್ರಹಾಂ ಅವರು ದೂರನ್ನ ಸಲ್ಲಿಸಿರ್ತಾರೆ. ಈ ಸಂಬಂಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಒಂದೂವರೆ ಗಂಟೆಗಳ ಕಾಲ ಸತತವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಮಾಹಿತಿಯನ್ನ ಕೂಡ ನೀಡಿರ್ತಾರೆ ಈ ಸಂಬಂಧವಾಗಿ. ಅದರ ಬೆನ್ನಲ್ಲೇ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿರುವಂತದ್ದು. ಎಸ್, ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿಯನ್ನ ನೀಡಿದ್ದಾರೆ. ರಾಜಭವನದ ಅಂಗಳದಲ್ಲಿತ್ತು ಈ ವಿಚಾರ. ಇನ್ನು ಮೂಡ ಸೈಟ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರೆತಿದೆ. ಸಿಎಂ ಸಿದ್ದು ವಿರುದ್ಧ ರಾಜ್ಯಪಾಲರಿಗೆ ದೂರು ಕೂಡ ಬಂದಿತ್ತು. ಮೈಸೂರಿನ ಸ್ನೇಹಮಯಿ ಕೃಷ್ಣ ಜೊತೆಗೆ ಟಿಜೆ ಅಬ್ರಹಾಂ ದೂರನ್ನ ಸಲ್ಲಿಸಿದ್ರು. ಈ ವಿಚಾರ ಸಂಬಂಧವಾಗಿ ಸಿಎಂ ಪತ್ನಿಗೆ ಕಾನೂನು ಬಾಹಿರವಾಗಿ ಸೈಟ್ ಅನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪ ಇತ್ತು. ಎಸ್, ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ 8 ದಿನಗಳ ಕಾಲ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು, ಅವರಿಗೆ ಶಿಕ್ಷೆ ಆಗಬೇಕು, ಅವರು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಸತತವಾಗಿ 8 ದಿನಗಳ ಕಾಲ ಪಾದಯಾತ್ರೆಯನ್ನ ಕೂಡ ಬಿಜೆಪಿ ನಾಯಕರು ನಡೆಸಿದ್ರು. ವಾದ ವಿವಾದಗಳು ಕೂಡ ಆಗಿತ್ತು. ಇನ್ನು ವಿಧಾನಸಭೆಯ ಕಲಾಪದಲ್ಲೂ ಕೂಡ ಜಸ್ಟ್ ಇದೇ ವಿಚಾರವನ್ನೇ ಕೂಡ ಮಾತನಾಡಲಾಗ್ತಾ ಇತ್ತು. ಅಂದ್ರೆ ಮೂಡ ವಿಚಾರ ಒಂದು ಕಡೆ ಆದ್ರೆ ವಾಲ್ಮೀಕಿ ವಿಚಾರವನ್ನ ಇಟ್ಕೊಂಡೇ ಮಾತನಾಡಲಾಗ್ತಾ ಇತ್ತು ವಿರೋಧ ಪಕ್ಷದ ನಾಯಕರು. ಸೊ ಈ ಸಂಬಂಧವಾಗಿ ನೋಡಿ, ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ, ಅದರ ಬೆನ್ನಲ್ಲೇ ಇದೀಗ ಅನುಮತಿ ಕೂಡ ದೊರೆತಿದೆ ಪ್ರಾಸಿಕ್ಯೂಷನ್ಗೆ. ಹಾಗಿದ್ರೆ ರಾಜೀನಾಮೆಯನ್ನ ಕೊಡಬೇಕಾಗತ್ತಾ, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡ್ತಾರಾ? ಇನ್ನು ಸದನದಲ್ಲೂ ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ಕೊಡಲ್ಲ, ಏನೇ ಪ್ರತಂತ್ರಗಳನ್ನ ನೀವು ಮಾಡಿದ್ರು ನಡೆಸಿದ್ರು ನಾನಂತೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರೆತಿದೆಯಲ್ಲ, ಈಗಲಾದರೂ ರಾಜೀನಾಮೆಯನ್ನ ಕೊಡ್ತಾರಾ? ಹಾಗಿದ್ರೆ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕವಾದಂತಹ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರೆತಿದೆ. ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನೋಡಿ, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ರಾಜೀನಾಮೆಯನ್ನ ಕೊಡಬೇಕಾಗತ್ತಾ? ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಸದನದಲ್ಲೂ ಕೂಡ ನಾನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಅಂತ ಹೇಳಿದ್ರು. ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿರುವಂತದ್ದು ರಾಜಭವನ. ಮೂಡ ಸೈಟ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ದೊರೆತಿದೆ. ಮುಂದಿನ ನಡೆ ಏನು? ಹಾಗಿದ್ರೆ ಸಿಎಂ ಪತ್ನಿಗೆ 14 ಸೈಟ್ ಅಕ್ರಮವಾಗಿ ನೀಡಲಾಗಿದೆ ಅನ್ನುವಂತಹ ಆರೋಪ ಆಯಿತು. ಈ ಒಂದು ಆರೋಪವನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಜೊತೆಗೆ ಆರೋಪವನ್ನ ಮಾಡಿದ್ದು ಸ್ನೇಹಮಯಿ ಜೊತೆಗೆ ಅಬ್ರಹಾಂ ಅವರು. ಈಗ ನೋಡಿ, ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕವಾದಂತಹ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಏನಾಗ್ತಾ ಇದೆ ಒಂದು ವಿಚಾರದಲ್ಲಿ, ಅಂದ್ರೆ ವಾಲ್ಮೀಕಿ ವಿಚಾರದಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗಿರುವಂಥದ್ದು. ಮೂಡ ಪ್ರಕರಣದಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಖುದ್ದು ಸಿಎಂ ಅವರಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಈಗಾಗಲೇ ನೀಡಿಬಿಟ್ಟಿದ್ದಾರೆ. ಗವರ್ನರ್ ಸಿಗ್ನಲ್ ಅನ್ನ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿರುವಂಥದ್ದು ರಾಜಭವನದ ಅಂಗಳದಲ್ಲಿ ಇತ್ತು. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ರಾಜಭವನದ ಅಂಗಳದಲ್ಲಿ ಇತ್ತು. ಜೊತೆಗೆ ಗವರ್ನರ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಜೀನಾಮೆಯನ್ನ ನೀಡ್ತಾರಾ ಮುಂದಿನ ದಿನಗಳಲ್ಲಿ, ಅಥವಾ ಕೊಡಬೇಕಾಗತ್ತಾ? ಈ ವಿಚಾರವನ್ನ, ಈ ಒಂದು ಆರೋಪವನ್ನ ಹೊತ್ಕೊಂಡಿರೋದ್ರಿಂದಾಗಿ, ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಸಿಕ್ಕಿರೋದ್ರಿಂದಾಗಿ, ಸೊ ರಾಜೀನಾಮೆಯನ್ನ ಹಾಗಿದ್ರೆ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ ಅವರು ಅಂತ ಹೇಳಿ